ಕೇವಲ 5 ದಿನದಲ್ಲಿ ಕೊರೋನಾ ಮಣಿಸಿದ ಧೀರರು. ಚಪ್ಪಾಳೆಯಿಂದ ಅದ್ದೂರಿ ಸ್ವಾಗತ. ಕಳೆದ ಜುಲೈ 23ರಂದು ಸದಲಗಾದ ಇಬ್ಬರು ಅಗ್ನಿಶಾಮಕ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಜುಲೈ 28ರಂದು ಅವರ ಕೊರೋನಾ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಹೀಗಾಗಿ ಆಸ್ಪತ್ರೆಯಿಂದ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿದೆ. ಕೇವಲ 4 ದಿನಗಳು ಮಾತ್ರ ಅವರು ಆಸ್ಪತ್ರೆಯಲ್ಲಿದ್ದರು. ಕೊರೋನಾ ಕುರಿತು ಹೆದರಿಕೆಯಿಂದ ಜನ ಸಾಯುತ್ತಿದ್ದಾರೆ ಹೊರತು ಕೊರೋನಾ ಕಾಯಿಲೆಯಿಂದ ಸತ್ತವರು ಕೇವಲ ಕೆಲವೇ ಕೆಲವು ಜನ. ಸಾಮಾನ್ಯವಾಗಿ ವೃದ್ಧರು, ಚಿಕ್ಕ ಮಕ್ಕಳು, ಗಂಭೀರ ಕಾಯಿಲೆಗಳಿಂದ ನರಳುತ್ತಿರುವವರು ಅತಿ ಜಾಗರೂಕರಾಗಿರುವುದು ಅವಶ್ಯಕ. ಕೊರೋನಾ ಮಾರಣಾಂತಿಕ ಕಾಯಿಲೆ ಅಲ್ಲ, ಹೆದರುವ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಜಗತ್ತಿನಾದ್ಯಂತ ಲಕ್ಷಾಂತರ ಜನ ಕೊರೋನಾ ಗೆದ್ದು ಬಂದಿದ್ದಾರೆ. ನಿತ್ಯವೂ 1000 ಜನ ಗುಣಮುಖರಾಗಿ ಹೊರಬರುತ್ತಿದ್ದಾರೆ. ಕೊರೋನಾ ಲಸಿಕೆಗಾಗಿ 10 ದೇಶಗಳ 100 ಲ್ಯಾಬೋರೇಟರಿಗಳಲ್ಲಿ ಹಗಲಿರುಳು ವಿಜ್ಞಾನಿಗಳು ಶ್ರಮಿಸುತ್ತಿದ್ದಾರೆ. ವೀಕ್ಷಕರೇ, ಕೊರೋನಾ ಭಯ ಬೇಡ, ಎಚ್ಚರಿಕೆ ಇರಲಿ. ಆದ್ರೆ ಈಗ ನಮ್ಮ ಸದಲಗದಾಗ ಯಾವುದೋ ಒಂದು ಇನ್ನೂವರೆಗೂ ಯಾವುದು ಕೇಸ್ ಬಂದಿಲ್ಲ. ಎಲ್ಲರೂ ಆರಾಮಾಗಿರಲಿ, ಯಾವುದು ಭಯ ಪಡಬೇಕ್ರಿ. ಸದಲಗದಾಗ ಯಾರಿಗೂ ಯಾರಿಗೂ ಯಾವುದೇ ಥರದ ಇದು ಇಲ್ಲ. ನಮಗೂ ಆರಾಮೈತಿ, ನೀವು ಚೆನ್ನಾಗಿರಿ, ಮನೆಯಾಗಿರಿ, ಆರಾಮಾಗಿತ್ತು. ಸರ್ ಹೆಂಗಿದ್ರಿ? ಎಲ್ಲ ಚಲೋ ಐತಲ್ರಿ? ಏರ್ ಸ್ವಲ್ಪ ಪಿಕ್ನಿಕ್ ಮಾಡ್ದಂಗ ಐತ್ರಿ. ಇಲ್ಲ ಇಲ್ಲ, ಗಾಡಿ ಹಾಕ್ಬೇಕಾದ್ರೆ ಫೋಟೋ ಹೊಡೆದೈತಿ. ಈಗ ಒಂದು ನಾಲ್ಕು ಮಾತು ಮಾತಾಡ. ಕೈ ಮಾಡಿ.